ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಶುಭ ಸಂಜೆ ಅಂತ ಹೇಳ್ತಾ ನೇರ ಫೋನಿಂಗ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀನಿ. ಸಕಾಲ ಇಂದು ನಾಳೆ ಇನ್ನಿಲ್ಲ, ಹೇಳಿದ ದಿನ ತಪ್ಪಲ್ಲ ಅನ್ನೋ ಘೋಷಣೆಯೊಂದಿಗೆ ಬನ್ನಿ, ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ಅನ್ನುವಂಥ ಆತ್ಮವಿಶ್ವಾಸ ತುಂಬಿದ ಮಹತ್ವದ ಯೋಜನೆ ಸಕಾಲ. ಸಕಾಲಕ್ಕೀಗ 4 ವರ್ಷಗಳು ತುಂಬಿವೆ, 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸರ್ಕಾರದ ಯಾವುದೇ ಇಲಾಖೆಯ ಸೇವೆಗಳನ್ನು ಕಾಲಮಿತಿಯೊಳಗೆ ಲಭ್ಯವಾಗುವಂತೆ ಮಾಡುವ ಮೂಲಕ ನಾಗರಿಕರಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬದಂಥ ಭರವಸೆಯ ಆಶಾಕಿರಣ ಸಕಾಲ. ಹಾಗಾದರೆ 4 ವರ್ಷಗಳ ನಂತರ ಅದು ಯಾವ ರೀತಿ ನಡೀತಾ ಇದೆ, ಅದರ ಸಾಧಕ ಬಾಧಕಗಳೇನು, ಇತ್ತೀಚಿನ ಅದರ ಪ್ರಗತಿ ಏನು, ಈ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಮಾಹಿತಿಯನ್ನು ನೀಡ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸ್ವತಃ ಸಕಾಲ ಮಿಷನ್ನ ಅಪರ ನಿರ್ದೇಶಕರು, ನಾಡಿನ ಹೆಸರಾಂತ IPS ಅಧಿಕಾರಿ, ದಕ್ಷ ಟಫ್ ಪೊಲೀಸ್ ಅಧಿಕಾರಿ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥ ಶ್ರೀಮತಿ ಡಿ ರೂಪಾ ಅವರು ಬಂದಿದ್ದಾರೆ. ನಮಸ್ಕಾರ ಮೇಡಮ್. ಅವ್ರ ಬಗ್ಗೆ ಒಂದಷ್ಟು ನಾನು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೇನೆ. ತುಂಬ ಸಂತೋಷದಿಂದ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುತ್ತಿರುವ ಮೊಟ್ಟ ಮೊದಲ ಕನ್ನಡದ IPS ಅಧಿಕಾರಿ ಎನ್ನುವಂಥ ಹೆಗ್ಗಳಿಕೆ ರೂಪಾ ಅವರದು. 2000ನೇ ಸಾಲಿನ UPSC ಪರೀಕ್ಷೆಯಲ್ಲಿ 43ನೇ ರ್ಯಾಂಕ್ ಮತ್ತು IPS ಅಧಿಕಾರಿಯಾಗಿ ಆ ಬ್ಯಾಚಿನ 5ನೇ ರ್ಯಾಂಕ್ ಇವರದು. 30ನೇ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂದಂಥ ಯಾದಗಿರಿಯ ಮೊದಲ SP ಮತ್ತು ಸೈಬರ್ ಕ್ರೈಮ್ ಬ್ರಾಂಚ್ನ ಮೊಟ್ಟ ಮೊದಲ ಮಹಿಳಾ SPಯಾಗಿ ಸೇವೆ ಸಲ್ಲಿಸಿದಂಥದ್ದು ಇವರ ಯಶಸ್ಸಿಗೆ ಒಂದು ಕಳಶ. CID ವಿಭಾಗದ DIG ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸೋದ್ರ ಮೂಲಕ ಹೆಸರು ಮಾಡಿದಂಥವರು ಶ್ರೀಮತಿ ರೂಪಾ ಅವರು. ಇದಕ್ಕಾಗಿ 2016ರ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕಕ್ಕೆ ಭಾಜನರಾದಂಥವರು. ಪ್ರಸ್ತುತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಅಪರ ನಿರ್ದೇಶಕರಾಗಿ ಸಕಾಲ ಮಿಷನ್ ನೋಡಿಕೊಳ್ತಾ ಇರತಕ್ಕಂಥ ಇವರು ಸ್ವತಃ ಭರತನಾಟ್ಯ ಕಲಾವಿದೆ ಹಾಗೂ ಹಿಂದೂಸ್ತಾನಿ ಕಲಾವಿದೆ ಕೂಡ. ಹೌದು, ಹಾಗಾದರೆ ಬನ್ನಿ ಸಕಾಲ ಮಿಷನ್ನ ಇತ್ತೀಚಿನ ಪ್ರಗತಿ ಕೇಳೋಣ ಅವರ ಬಾಯಿಂದಲೇ. ನಮಸ್ಕಾರ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ವೀಕ್ಷಕರ ಪ್ರಶ್ನೆಗಳು ಬರೋದಕ್ಕೆ ಮೊದಲು ನಾನು ನಿಮ್ಮ 6 ತಿಂಗಳ ಸಕಾಲ ಜವಾಬ್ದಾರಿ ಹೊತ್ತು ಹೇಗಿದೆ ಮೇಡಮ್ ಜರ್ನಿ, ಅದರ ಅನುಭವ? ಸಕಾಲ ತುಂಬ ಮಹತ್ವಪೂರ್ಣ ಯೋಜನೆ, ಯಾಕಂದರೆ ಇದು ಸಿಟಿಸನ್ಸ್ಗೆ, ನಾಗರಿಕರಿಗೆ ಒಂದು ಗೌರ್ಮೆಂಟ್ ಅಕೌಂಟಬಲ್ ಆಗಿರೋಂಥ ಒಂದು ವ್ಯವಸ್ಥೆ. ಇದಕ್ಕೆ ಪ್ರೇರಣೆ ಏನು ಅಂದರೆ, ಗ್ರೇಟ್ ಬ್ರಿಟನ್ನಲ್ಲಿ ಆವಾಗ ಜಾನ್ ಮೇಜರ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಗುಡ್ ಗವರ್ನೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಪ್ರಾರಂಭ ಮಾಡಿದರು. ಅದು ಬಹಳಷ್ಟು ದೇಶಗಳು ಅದನ್ನು ಅಡಾಪ್ಟ್ ಮಾಡಿಕೊಂಡು, ಹಾಗೆಯೇ ಭಾರತದಲ್ಲೂ ಕೂಡ ಅದನ್ನು ಅಡಾಪ್ಟ್ ಮಾಡಿಕೊಂಡು ಅನೇಕ ರಾಜ್ಯಗಳು ಈ ಥರ ಒಂದು ಗ್ಯಾರಂಟಿ ಆಫ್ ಸರ್ವಿಸಸ್, ಅಂದರೆ ನಾಗರಿಕರಿಗೆ ಸೇವೆ ಲಭ್ಯ ಆಗೇ ಆಗತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಡುವಂಥ, ಅಂದರೆ ಸರ್ಕಾರ ನಾಗರಿಕರಿಗೆ ಅಕೌಂಟಬಲ್ ಆಗಿರಬೇಕು, ಏನೇ ಜವಾಬ್ದಾರಿಯುತವಾಗಿರಬೇಕು, ಏನೇ ಮಾಡಿದರೂ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಪಾರದರ್ಶಕವಾಗಿರಬೇಕು, ಎಲ್ಲೂ ಕೂಡ ಕರಪ್ಷನ್ ಇರಬಾರ್ದು ಅಥವಾ ವಿಳಂಬ ಇರಬಾರ್ದು. ಯಾವುದೇ ಒಂದು ಸೇವೆ ನಾಗರಿಕರಿಗೆ ಸಿಕ್ಕಲಿಲ್ಲ ಅಂದರೆ ಯಾಕೆ ಸಿಕ್ಕಲಿಲ್ಲ ಅನ್ನೋದು ಕೂಡ ಅವರಿಗೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದಂಥ ಇದು ಪ್ರಯತ್ನ. ಇದು ಬಹಳ ಚೆನ್ನಾಗಿ ನಡೀತಾ ಇದೆ. ಇವತ್ತಿಗೂ ಕೂಡ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಹಾಗೇನೆ ನಡೀತಾ ಇದೆ. ಇವತ್ತು ಪಯನೀರ್ ಸ್ಟೇಟ್ ಇದ್ದೀವಿ ನಾವು ಕರ್ನಾಟಕದಲ್ಲಿ, ಕರ್ನಾಟಕ. ಇದನ್ನು ಇದೇ ಮಾಡೆಲ್ನ ಕಾಪಿ ಮಾಡೋಕ್ಕೆ 12 ರಾಜ್ಯಗಳು ಮುಂದೆ ಬಂದಿವೆ. ಹೌದು, ನಮ್ಮ ದೇಶದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾಗೆ ಒಪ್ಪಿಗೆ ಕೊಟ್ಟಿವೆ, ನಾವು ಈ ಮಾಡೆಲ್ ಕಾಪಿ ಮಾಡ್ತೀವಿ ಅಂತ. ಒರಿಸ್ಸಾ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ್, ಉತ್ತರಾಖಂಡ್, ರಾಜಸ್ಥಾನ್, ಛತ್ತೀಸ್ಗಢ್, ಕೇರಳ, ಮಿಜೋರಾಂ, ಒರಿಸ್ಸಾ ಇಂಥ ಅನೇಕ ರಾಜ್ಯಗಳು, 12 ರಾಜ್ಯಗಳು ಒಟ್ಟು ಮುಂದೆ ಬಂದಿವೆ. ಅನೇಕ ಸಾರ್ಕ್ ಕಂಟ್ರೀಸ್ ಮೇನ್ಲಿ ಆಸ್ಪಾಸಿನ ರಾಜ್ಯಗಳು, ದೇಶಗಳು ಕೂಡ ಇದನ್ನ ಮಾಡೆಲ್ ಕಾಪಿ ಮಾಡಲಿಕ್ಕೆ ಬಂದು ಅಧ್ಯಯನವನ್ನು ಮಾಡಿ ಹೋಗಿವೆ. ಭೂತಾನ್, ಪಾಕಿಸ್ತಾನ್, ಶ್ರೀಲಂಕಾ, ಬರ್ಮಾ, ಅಫ್ಘಾನಿಸ್ತಾನ್, ಎಲ್ಲ ದೇಶಗಳಿಂದ ಕೂಡ ಪ್ರತಿನಿಧಿಗಳು ಬಂದು ಇದನ್ನು ಅಧ್ಯಯನ ಮಾಡಿ ಹೋಗಿದ್ದಾರೆ. ಒಂದು ಹೆಗ್ಗಳಿಕೆ ನಮ್ಮ ಕರ್ನಾಟಕದ್ದು, ಕರ್ನಾಟಕದ ಸಕಾಲ ಯೋಜನೆದು. ಕೇವಲ 4ನೇ ವರ್ಷಗಳು, 4 ವರ್ಷಗಳು ಅಂತ ಅಂದರೆ ದೀರ್ಘ ಅಲ್ಲ ಅದು. ಆದರೆ 4ನೇ ವರ್ಷಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಳ್ತು, ದೇಶದ್ದು ಮತ್ತು ವಿದೇಶದ್ದು ಕೂಡ. ಇದೊಂದು ರೀತಿಯ ಹೆಗ್ಗಳಿಕೆ ವಿಚಾರಣೆ. ಹೌದು, ಇದು ಬಹಳ ಹೆಮ್ಮೆ ವಿಚಾರ. ಅದಕ್ಕೆ ಪೂರಕವಾಗಿ ಅನೇಕ ವಿಷಯಗಳು ಕರ್ನಾಟಕದಲ್ಲಿ ಇತ್ತು ಆಗಲೇ, ಯಾಕಂದರೆ ಕರ್ನಾಟಕ IT ಕ್ಷೇತ್ರದಲ್ಲಿ ಬಹಳ ಮುಂಚೂಣಿಯಲ್ಲಿದೆ. ಅನೇಕ ಡಿಪಾರ್ಟ್ಮೆಂಟ್ಸಲ್ಲಿ ರೆವೆನ್ಯೂ, ರೂರಲ್ ಡೆವಲಪ್ಮೆಂಟ್, ಪೊಲೀಸ್, ಇಂಥ ಅನೇಕ ಟ್ರಾನ್ಸ್ಪೋರ್ಟ್, ಇದರಲ್ಲೆಲ್ಲ ಆಗಲೇ ಡಿಜಿಟೈಸೇಷನ್ ನಡೆದಿತ್ತು, ತಾಂತ್ರಿಕ ಪ್ರಗತಿ ಇತ್ತು. ಹಾಗಾಗಿ ಅದರಿಂದ ನಾವು ಅದನ್ನು ಯೂಸ್ ಮಾಡಿಕೊಂಡು ಸಕಾಲ ಇನ್ನೂ ಹೆಚ್ಚಿನ
ತ್ವರಿತಗತಿಯಲ್ಲಿ ಮಾನಿಟರ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಎಲ್ಲೋ ಕೆಲವು ರಾಜ್ಯಗಳಲ್ಲಿ ಎಲ್ಲಿ ಡಿಜಿಟೈಸೇಷನ್ ಆಗಿಲ್ಲ ಅಂಥ ಕಡೆ ಮಾನಿಟರ್ ಮಾಡೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಅದು ಒಂದು ಹೆಮ್ಮೆ ವಿಷಯ. ಅನೇಕ ತಂತ್ರಾಂಶಗಳು, ಸಾಫ್ಟ್ವೇರ್ಗಳು ಅನೇಕ ಡಿಪಾರ್ಟ್ಮೆಂಟ್ ಹತ್ರ ಆಗಲೇ ಇತ್ತು ಡಿಜಿಟಲ್, ಎಸ್ಪೆಷಲಿ ಕಮರ್ಷಿಯಲ್ ಟ್ಯಾಕ್ಸ್, ಅದರಲ್ಲಿ ಎಲ್ಲ ಸರ್ವಿಸ್ಗಳು ಆನ್ಲೈನ್ ಇದೆ. ಹಾಗೆಯೇ ರೆವಿನ್ಯೂದಲ್ಲಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಇರ್ಬೋದು, ನಾಡ ಕಚೇರಿಯಲ್ಲಿ ಸಾಫ್ಟ್ವೇರ್, ಇಟ್ ಇಸ್ ದೇರ್ ಓನ್ ಸಾಫ್ಟ್ವೇರ್. ಸೊ ಇದನ್ನೆಲ್ಲ ಬಳಕೆ ಮಾಡಿಕೊಂಡು ನಾವು ಮಾನಿಟರ್ ಮಾಡಲಿಕ್ಕಾಯಿತು. ಹಾಗಾಗಿ ಕರ್ನಾಟಕ ಮುಂಚೂಣಿಯಲ್ಲಿ ಇದೆ. ನನಗೆ ವೈಯಕ್ತಿಕವಾಗಿ ಒಂದು ಕುತೂಹಲ ಏನಂತಂದರೆ, ಈಗ ಪೊಲೀಸ್ ಅಧಿಕಾರಿಯಾಗಿ ಸಾಕಷ್ಟು ಹೆಸರು ಮಾಡಿರುವಂಥವ್ರು ತಾವು, ನಾನೀಗ ಒಂದು ಆ ಸಾಫ್ಟ್ ಇದರಲ್ಲಿ ಕೂತ್ಕೊಂಡು ಈ ಒಂದು ವ್ಯವಸ್ಥೆನ ನಿಭಾಯಿಸುವಾಗ ಅಥವಾ ಸಕಾಲದ ಜವಾಬ್ದಾರಿ ನಿಭಾಯಿಸುವಾಗ ಏನನ್ಸುತ್ತೆ ಮೇಡಮ್? ಪೊಲೀಸ್ ವ್ಯವಸ್ಥೆಯಲ್ಲೂ ಅಡ್ಮಿನಿಸ್ಟ್ರೇಷನ್ ಇದೆ ಅಲ್ಲ, ಎಸ್ಪಿ ಆಗಿ ಅಡ್ಮಿನಿಸ್ಟ್ರೇಷನ್ ಮಾಡೇ ಇದ್ದೀವಿ. ಸೊ ಆ ಪಾರ್ಟ್ ಇಲ್ಲಿ ಮಾಡ್ತಾ ಇದೀವಿ ಅಷ್ಟೇ. ಯೂನಿಫಾರ್ಮ್ ಇರಲ್ಲ, ಯೂನಿಫಾರ್ಮ್ ಇರಲ್ಲ, ಲಾ ಅಂಡ್ ಆರ್ಡರ್ ಇರಲ್ಲ, ಇದು ಡೆಸ್ಕ್ ಜಾಬ್. ಸೊ ಈ ಡೆಸ್ಕ್ ಜಾಬ್ ಪೊಲೀಸ್ನಲ್ಲೂ ಇತ್ತು, ಇಲ್ಲ ಅಂತಿಲ್ಲ. ಸೊ ಹಾಗಾಗಿ ಅಂತ ಏನು ವಿಶೇಷ ಅನ್ಸಲ್ಲ, ವಿಶೇಷ ಅನ್ಸಲ್ಲ. ಆದ್ರೆ ಜನರ ಕಷ್ಟಗಳಿಗೆ ಅಲ್ಲೂ ಸ್ಪಂದಿಸ್ತಿದ್ರಿ, ಇದು ಸ್ವಲ್ಪ ಇನ್ನೂ ವಿಸ್ತಾರವಾದಂತ ಇಡೀ ರಾಜ್ಯದ ಒಂದು ಜವಾಬ್ದಾರಿ ಅನ್ಕೊಳ್ತೇನೆ ನಾನು. ಹಾಗಾಗಿ ಬಹಳ ಹೆಚ್ಚಿನ ಜವಾಬ್ದಾರಿ ತಮ್ಮ ಮೇಲಿದೆ, ಅದನ್ನು ನಿಭಾಯಿಸುವಂತ ಛಾತಿ ಕೂಡ ಅಥವಾ ಅನುಭವ ಕಡೆ ಇರೋದ್ರಿಂದ ಅದೇನು ಸಮಸ್ಯೆ ಆಗಲಾರ್ದು. ಎಸ್ ಮೇಡಮ್, ಈಗ ಸದ್ಯದ ಪರಿಸ್ಥಿತಿ, ಈಗ ಸುಮಾರು 61 ಇಲಾಖೆಗಳು ಇದರಡಿಯಲ್ಲಿ ಬರ್ತವೆ. ಹೌದು, ಮೊದಲು ಸ್ಟಾರ್ಟ್ ಆದಾಗ 2011 ಕಾಯ್ದೆ ಬಂತು. ಹೌದು, ಡಿಸೆಂಬರ್ 31 ಲಾಸ್ಟ್ ಡೇ ಆಫ್ ದ ಇಯರ್ 2011 ಬಂತು. 2012 ಇದೆಲ್ಲ ಸ್ಟಾರ್ಟ್ ಆಯಿತು, ಪ್ರಾರಂಭವಾಯಿತು. 2012 265 ಸೇವೆಗಳು ಇದರ ವ್ಯಾಪ್ತಿಗೆ ಇದ್ವು. ಇವತ್ತು 729 ಸೇವೆಗಳು ಇದರ ವ್ಯಾಪ್ತಿಗಿದೆ. ಮತ್ತು ಅದೇ ನಿಟ್ಟಿನಲ್ಲಿ ಮೇಂಟೈನ್ ಆಗ್ತಾ ಇದೆ. ನಮ್ಮ ಡಿಸ್ಪೋಸಲ್ ರೇಟ್ 100% ಇದೆ. ಕೆಲವು ಡಿಪಾರ್ಟ್ಮೆಂಟ್ಗಳಿಗೆ ಡಿಸ್ಪೋಸಲ್ ರೇಟ್ 101% ಇದೆ. ಅಂದರೆ ಅಪ್ಲಿಕೇಶನ್ಸ್ ಎಷ್ಟು ಬರುತ್ತೆ ಅಷ್ಟು ತ್ವರಿತಗತಿಯಲ್ಲಿ ಅದೇ ಸ್ಟಿಪ್ಯುಲೇಟೆಡ್ ಟೈಮ್ನಲ್ಲಿ ನಾವು ಡಿಸ್ಪೋಸ್ ಕೂಡ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಟ್ರಾನ್ಸ್ಪೋರ್ಟ್, ಕೆಲವು ಸೇವೆಗಳು ಪೊಲೀಸ್ನಲ್ಲಿರ್ಬೋದು, ರೆವಿನ್ಯೂದಲ್ಲಿರ್ಬೋದು, ಏನು ನಿಗದಿತ ಸಮಯ ಇದೆ ಅದಕ್ಕಿಂತ ಮುಂಚೆನೇ ಡಿಸ್ಪೋಸ್ ಆಗ್ತಾ ಇದೆ ಅಪ್ಲಿಕೇಶನ್ಸ್. ಅಂದಾಜು ಎಷ್ಟು ಅರ್ಜಿಗಳು ಬಂದರು ಮೇಡಮ್? ಅಂದಾಜು ನೋಡಿ, ಈ 2012 ಅಂದರೆ ಪ್ರಾರಂಭವಾದಾಗಿಂದ 10,84,00,000 ಅರ್ಜಿಗಳು ಬಂದಿದೆ. ಅದರಲ್ಲಿ ಡಿಸ್ಪೋಸ್ ಆಗಿರೋದು 10,77,00,000 ಟೋಟಲ್. ಸೊ ಪೆಂಡೆನ್ಸ್ ಇರೋದು 0.02%, ವಿಚ್ ಇಸ್ ವೆರಿ ಲೆಸ್. ಒಂದು ದಿನಕ್ಕೆ ಸುಮಾರು 84,000 ಅರ್ಜಿಗಳು ಬರುತ್ತೆ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟನ್ನು ಕ್ರೋಢೀಕರಿಸಿದಾಗ ಒಂದು ವರ್ಷದಲ್ಲಿ ಸರಾಸರಿ 3 crore ಅರ್ಜಿ ಬರುತ್ತೆ. ಡಿಸ್ಪೋಸಲ್ ರೇಟ್ ಕೂಡ ಚೆನ್ನಾಗಿದೆ. ನಾವು ಆನ್ಲೈನ್ ಮಾನಿಟರಿಂಗ್ ಮಾಡ್ತೀವಿ. ಎಲ್ಲ ಡಿಪಾರ್ಟ್ಮೆಂಟ್ಗಳು ಅವರ ಹೆಡ್ಸ್ ಕೂಡ ಅದನ್ನು ಮಾನಿಟರ್ ಮಾಡ್ಬೋದು, ಯಾವ ಸೇವೆ ನಾಗರಿಕರಿಗೆ ಸಿಕ್ತು, ಯಾವ್ದು ಸಿಗಲಿಲ್ಲ, ಸಿಗ್ತೇ ಇದ್ದರೆ ಅವರು ಅಪೀಲ್ ಕೂಡ ಹೋಗ್ಬೋದು. ಓಕೆ, ನಾನು ನಾಗರಿಕರಲ್ಲಿ ಹೇಳೋದಿಷ್ಟೇ, ದಯವಿಟ್ಟು ಈ ಕಾಯ್ದೆಯನ್ನು ಓದ್ಕೊಳ್ಳಿ. ಸಕಾಲ ಅಧಿನಿಯಮ ಕಾಯ್ದೆಯನ್ನು ಓದ್ಕೊಳ್ಳಿ. ಅದರಲ್ಲಿ ಯಾವ್ಯಾವ ಸೇವೆ ಸೇರಿದೆ, ಆ ಸೇವೆಗಳಿಗೆ ನಿಗದಿತ ಸಮಯದಲ್ಲಿ ನಿಮಗೆ ಸೇವೆ ಸಿಕ್ಕಲೇಬೇಕು. ಅದು ಸಿಕ್ಕಿಲ್ಲ ಅಂದರೆ ಅದನ್ನು ವಿಳಂಬ ಆಗಿದ್ದಕ್ಕೆ ನೀವು ಕಾಂಪೆನ್ಸೇಷನ್ ಕೂಡ ಪಡಿಬಹುದು. ದಿನಕ್ಕೆ 20 rupees ಅಂತೆ ವಿಳಂಬಕ್ಕೆ, ಒಂದು ದಿನ ವಿಳಂಬಕ್ಕೆ 20 rupees, ಮ್ಯಾಕ್ಸಿಮಮ್ 500 rupees. ಇಲ್ಲಿ ಏನು ಪ್ರೈಸ್ ಅಂದರೆ ಕಾಂಪೆನ್ಸೇಷನ್ ಮೊತ್ತದ್ದು ಮುಖ್ಯ ಅಲ್ಲ, ಮೊತ್ತ ಮುಖ್ಯ ಅಲ್ಲ. ನೀವು ಅದನ್ನು ಕೇಳಿದಾಗ ಅಧಿಕಾರಿಗಳು ಕೂಡ ಓ ಇದು ಸಿಕ್ಕಲಿಲ್ವಾ ಅಂತ ನೋಡುವಂಥ ಒಂದು ವ್ಯವಸ್ಥೆ ಆಗುತ್ತೆ, ಅವರು ಕೂಡ ಚುರುಕಾಗ್ತಾರೆ. ಹಾಗಾಗಿ ದಯವಿಟ್ಟು ಅಪೀಲ್ ಮಾಡಿ, ಕೆಲವು ಕಡೆ ಕಾಂಪೆನ್ಸೇಷನ್ ಕೇಳಬೇಕಾದ್ರೆ ಕಡೆ ಕೇಳಿ, ಕೇಳಿ. ಅಂದರೆ ಅಧಿಕಾರಿಗಳ ಕಾರ್ಯದಕ್ಷತೆಯನ್ನು ಹೆಚ್ಚು ಮಾಡೋದ್ರ ಜೊತೆಗೇ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ತನಗಿರ್ತಕ್ಕಂಥ ಅಧಿಕಾರವನ್ನು ಕೂಡ ಚಲಾಯಿಸೋದಕ್ಕೆ ಪ್ರಜೆಗೆ ಅದೊಂದು ಅವಕಾಶ ಇರುತ್ತೆ, ಸುವರ್ಣಾವಕಾಶ. ಮೇಡಮ್, ತಾವು ಕೆಲವು ರಾಜ್ಯಗಳನ್ನು ವಿಸಿಟ್ ಮಾಡಿದ್ರಿ, ತಾವು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಹೇಗಿದೆ ಮೇಡಮ್ ಅಲ್ಲಿನ ಅನುಭವ? ನಾನು ಹೇಳಿದ ಹಾಗೆ ಇದು ಒಂದು 3-4 ರಾಜ್ಯಗಳಲ್ಲಿ ಪ್ರಥಮವಾಗಿ ಬಂತು, ಅದರಲ್ಲಿ ಕರ್ನಾಟಕ ಕೂಡ ಒಂದು. ನಾನು ಪಂಜಾಬ್ ರಾಜ್ಯಕ್ಕೆ ಹಾಗೂ ಬಿಹಾರ ಸಿಸ್ಟಮ್ನ ಸ್ಟಡಿ ಮಾಡಿದಾಗ ಅಲ್ಲಿ ಹೇಗಿದೆ ಅಂದರೆ, ಇಲ್ಲಿ ಕಮಿಷನ್ಗಳು ಹೇಗಿರುತ್ತೆ, ಇಂಡಿಪೆಂಡೆಂಟ್ ಕಮಿಷನ್ ಅಂದರೆ ನಮ್ಮ ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ RTI, ರೈಟ್ ಟು ಇನ್ಫಾರ್ಮೇಷನ್ಗೆ ಕಮಿಷನ್ ಇದೆ, ಹ್ಯೂಮನ್ ರೈಟ್ಸ್ಗೆ ಒಂದು ಕಮಿಷನ್ ಇದೆ. ಆ ಥರ ಅಲ್ಲಿ ಗ್ಯಾರಂಟಿ ಆಫ್ ಸರ್ವಿಸಸ್ ಅಂದರೆ ಇದೆ, ಸಕಾಲ ಇದಕ್ಕೆ ಕಮಿಷನ್ ಇದೆ, ಇಂಡಿಪೆಂಡೆಂಟ್ ಕಮಿಷನ್. ಒಬ್ಬ ರಿಟೈರ್ಡ್ ಆಫೀಸರ್ ಇರ್ಬೋದು ಅಥವಾ ಜುಡಿಷಿಯಲ್ ಜಡ್ಜ್ ಇರ್ಬೋದು,
ಅವರನ್ನು ಚೇರ್ಮನ್ ಆಗಿ ಮಾಡಿದ್ದಾರೆ. ಸೊ ಅವ್ರೇನು ಮಾಡ್ತಾರೆ, ಸುವೊಮೊಟೋ ಕಂಪ್ಲೇಂಟ್ಸ್ ತಗೋತಾರೆ, ಅಂದರೆ ಎಲ್ಲೋ ಒಂದು ಪತ್ರಿಕೆಯಲ್ಲಿ ಓದಿದ್ರು ಅಥವಾ ಮೀಡಿಯಾದಲ್ಲಿ ನೋಡಿದ್ರು ಅಂಥವ್ರನ್ನ ಕರೆದು ನಿಮಗೆ ಸಿಕ್ಕಲಿಲ್ವಾ ಅಂತ ಹೇಳಿ ಅದನ್ನು ವಿಚಾರಣೆ ಮಾಡಿ ಆ ಅಧಿಕಾರಿಗಳನ್ನು ಕರೆಸಿ ಅವ್ರಿಗೆ ಫೈನ್ ಹಾಕುವಂಥದ್ದಾಗಲಿ ಅಥವಾ ನಾಗರಿಕರಿಗೆ ಕಾಂಪನ್ಸೇಷನ್ ಕೊಡಿಸುವಂಥದ್ದಾಗಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಆ ಕಮಿಷನ್ ಇಲ್ಲಿ ಇಲ್ಲ. ನಾವು ಸಕಾಲ ಮಿಷನಿಂದ ಮಾನಿಟರ್ ಮಾಡ್ತೀವಿ, ಅದನ್ನು ಆ್ಯಕ್ಷನ್ ಅಧಿಕಾರಿಗಳ ಮೇಲೆ ಯಾರು ವಿಳಂಬ ಮಾಡ್ತಾರೆ ಅದನ್ನು ಆಯಾ ಇಲಾಖಾ ಮುಖ್ಯಸ್ಥರೇ ತಗೋಬೇಕು ಅಂಥ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿದೆ. ನಾನು ಆ ರಾಜ್ಯಗಳ ಬಗ್ಗೆ ಏನು ಕಮಿಷನ್ ಏನಿದೆ ಇಂಡಿಪೆಂಡೆಂಟ್ ಕಮಿಷನ್ ಅದರ ಬಗ್ಗೆ ಕೂಡ ರಿಪೋರ್ಟ್ ಕೊಟ್ಟಿದ್ದೀನಿ. ಈ ಥರ ವ್ಯವಸ್ಥೆ ಕೂಡ ಬರಬಹುದು ಅಂತ ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆ ಮಾಡಬಹುದು ಪ್ರಜೆಗಳಾಗಿ. ಅದು ಒಂದು ಭಾಗ. ಆದರೆ ಇನ್ನೊಂದು, ಒಟ್ಟು ನಾವು ಇದು ಶುರುವಾದ ಆಗಿನಿಂದ ಸಕಾಲ ಶುರುವಾದ ಒಂದು ಎರಡು ತಿಂಗಳ ನಂತರ ಸುಮಾರು 2014ರವರೆಗೆ ನಿರಂತರವಾಗಿ ಸಾರ್ವಜನಿಕರಿಗೆ ಮಾಹಿತಿ ಕೊಡೋ ದೃಷ್ಟಿಯಿಂದ ಸಾರ್ವಜನಿಕರನ್ನ ಈ ಸಕಾಲ ಯೋಜನೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುವ ದೃಷ್ಟಿಯಿಂದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಪರವಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದ್ವಿ ಮೇಡಮ್. ಆಗೆಲ್ಲ ನಮಗೆ ಜನರಿಗೆ ಮಾಹಿತಿ ಸಿಗ್ತಾ ಇತ್ತು ಅನ್ನುವಂಥದ್ದು. ಸಾರ್ವಜನಿಕರ ಸ್ಪಂದನೆ ಹೇಗಿದೆ ಮೇಡಮ್ ಇಷ್ಟು 4 ವರ್ಷಗಳ ಒಂದು ಜರ್ನಿಯಲ್ಲಿ, ಹೇಗೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ? ಈಗ ಸಿಸ್ಟಮ್ ಸ್ಟೆಬಿಲೈಸ್ ಆಗಿದೆ ನೋಡಿ. ನಮ್ಮ ವೆಬ್ಸೈಟ್ ಇದೆ www.sakala.kr.nic.in ಅಂತ. ಅದರಲ್ಲಿ ಕಾಯ್ದೆಯ ಸಂಪೂರ್ಣ ಕಾಯ್ದೆಯನ್ನೇ ನಾವು ಹಾಕಿದ್ದೀವಿ, ಒಂದು ಲಿಂಕ್ ಕೊಟ್ಟು ಕಾಯ್ದೆಯನ್ನ ಓದ್ಕೋಬೋದು. ಅಂದರೆ ಯಾವ ಸೇವೆಗೆ ಎಷ್ಟು ಟೈಮ್ ಇದೆ, ಯಾರ ಹತ್ರ ಹೋಗಿ ಅಪ್ಲೈ ಮಾಡಬೇಕು, ಆ ಟೈಮಲ್ಲಿ ಸಿಕ್ಕಲಿಲ್ಲ ಅಂದರೆ ನೀವು ಮತ್ತೆ ಯಾರನ್ನು ಅಪ್ರೋಚ್ ಮಾಡಬೇಕು, ಇಂಥ ಎಲ್ಲ ಮಾಹಿತಿ ಅದರಲ್ಲಿ ಇದೆ. ಅದಲ್ಲದೆ ನಾವು ಸಾರ್ವಜನಿಕರಿಗೆ ಸ್ಪಂದಿಸೋಕ್ಕೋಸ್ಕರ ಫೇಸ್ಬುಕ್ಕಲ್ಲೂ ಇದ್ದೀವಿ ಸಕಾಲ ಅಂತ, ಟ್ವಿಟರ್ನಲ್ಲಿ ಇದ್ದೀವಿ ಸಕಾಲ ಮಿಷನ್ ಅಂತ, ಮತ್ತು ನಮ್ಮ ಕಾಲ್ ಸೆಂಟರ್ ಇದೆ 444-555-4455. ಇದಕ್ಕೆ ಕಾಲ್ ಮಾಡಿ ನಾಗರಿಕರು ಯಾವುದೇ ಕೂಡ ಮಾಹಿತಿ ಇರ್ಬೋದು ಅಥವಾ ಕಂಪ್ಲೇಂಟ್ ಇರ್ಬೋದು ಅಥವಾ ಕೆಲಸ ಆಗಲಿಲ್ಲ ಅಂದರೆ ಅದರ ಮೇಲೆ ತೀರ್ಪು ಅಪೀಲ್, ಅಂದರೆ ಈಗ ಏನೋ ಒಂದು ಸೇವೆಗೆ ನಿಮಗೆ ಇದು ಕೊಡೋಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡಿರ್ತಾರೆ ಅದರ ಮೇಲೆ ಅಪೀಲ್ ಮಾಡಬೇಕಂದ್ರೆ ಕಾಲ್ ಸೆಂಟ್ರಿಗೆ ಮಾಡಿದರೂ ಕೂಡ ನಮ್ಮ ಕಾಲ್ ಸೆಂಟರ್ನವರು ಆ ಅಧಿಕಾರಿಗೆ ಅದನ್ನು ಕನೆಕ್ಟ್ ಮಾಡಿ ಡಿಜಿಟಲಿ ಟೈಪ್ ಮಾಡಿ ಅದನ್ನು ರವಾನೆ ಮಾಡ್ತಾರೆ ಅಪೀಲ್. ಇಂಥ ವ್ಯವಸ್ಥೆ ಇದೆ. ಎಸ್ ಮೇಡಮ್, ಮೊದಲ ಕರೆ ಸಿದ್ಲಿಂಗಪ್ಪ ಅವರು ಕೆಆರ್ಪುರದಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಸಿದ್ಲಿಂಗಪ್ಪ ಅವರೇ. ಸರ್ ನಮಸ್ಕಾರ ಶಿವರಾಮ್ ಸರ್, ವೆರಿ ಗುಡ್, ಕಂಗ್ರಾಚುಲೇಷನ್ ಫಾರ್ ರೂಪ ಡಾಕ್ಟರ್ ಐಪಿಎಸ್ ಅಧಿಕಾರಿ ರೂಪ ಅವ್ರಿಗೆ. ಧನ್ಯವಾದಗಳು ಸರ್. ಕೇಳಿ ಸರ್ ಪ್ರಶ್ನೆ. ನಂದೇನು ಪ್ರಶ್ನೆ ಅಂದ್ರೆ, ನಾನು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನವೆಂಬರ್ 3 2015 ಅಪ್ಲೈ ಮಾಡಿದ್ದೆ. ಅದು ಅಲ್ಲೋಗಿ ಇಲ್ಲೋಗಿ ಆಮೇಲೆ ಡಿ ಸಿ ಆಫೀಸ್ಗೆ ಹೋಯ್ತು. ಆಮೇಲೆ ಅವರು ಪರಿಶೀಲನೆ ಮಾಡಿ ಏನ್ ನನಗೆ ಸಮಂಜಸವಾದ ಉತ್ತರ ಬರಲಿಲ್ಲ. ಆಲ್ರೆಡಿ ಇದು 7 ಆಗೋಗಿದೆ. ಅದಕ್ಕೆ ಇದು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನೀವು ಯಾವ ವಿಷಯಕ್ಕೆ ಹಾಕಿದ್ರಿ, ಅಂದ್ರೆ ಅದು ಸಕಾಲ ವ್ಯಾಪ್ತಿಗೆ ಬರತ್ತಾ ನೋಡ್ಕೊಂಡಿದ್ದೀರಾ? ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನಾನು ಏನದು ಹಣಕಾಸು ಸಹಾಯಕ್ಕೆ, ಯಾಕೆಂದ್ರೆ ನಾನು ಏನು ನಮ್ಗೆ ಇನ್ಕಮೇ ಇಲ್ಲ, ಇದೇನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಲ್ಲ. ನಾನು ಆತರ ಒಟ್ಟು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ನೀವು ಸಹಾಯವನ್ನ ಕೇಳಿದ್ರಿ, ಅದು ಸಕಾಲ ವ್ಯಾಪ್ತಿಗೆ ಬರೋದಿಲ್ಲ, ಸಕಾಲ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ಮೇಡಮ್ ಹೇಳ್ತಾ ಇದ್ರೆ, ನನ್ನ ಮಾಹಿತಿ ಪ್ರಕಾರ ಅದು ಬರೋದಿಲ್ಲ. ಮತ್ತೆ ಸಾರ್ವಜನಿಕರು ಪ್ರಶ್ನೆ ಕೇಳುವಾಗ ಒಂದು ಮನವಿ, ನೀವು ನಿಮ್ಮ ದೂರುಗಳನ್ನು ಕೇಳುವಾಗ ಸಕಾಲ ಅಡಿಯಲ್ಲಿ ನೀವು ಅರ್ಜಿ ಹಾಕಿದ್ದೀರಾ, ದೂರನ್ನ ಕೊಟ್ಟಿದ್ದೀರಾ, ಅದನ್ನ ಸ್ವಲ್ಪ ಗಮನದಲ್ಲಿಟ್ಟು. ಸರ್ಕಾರದಿಂದ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಅನೇಕ ಸೇವೆಗಳು ಲಭ್ಯ ಇದೆ. ಆದರೆ ಅದರಲ್ಲಿ ನಾವು ಮಾನಿಟರ್ ಮಾಡೋದು ಅಂದರೆ ನಿಗದಿತ ಕಾಲದಲ್ಲಿ ಸೇವೆ ಸಿಕ್ತೋ ಇಲ್ವೋ, ಯಾಕೆ ಸಿಕ್ಕಿಲ್ಲ ಅನ್ನೋದನ್ನ ಮಾನಿಟರ್ ಮಾಡೋದು ಸಕಾಲ ಕಾಯ್ದೆಯಲ್ಲಿ ನಾವು ನೋಟಿಫಿಕೇಶನಲ್ಲಿ ಯಾವ್ಯಾವ್ದು ಸೇವೆಗಳನ್ನು ಸೇರಿಸಿದ್ದೀವಿ ಅಷ್ಟನ್ನು ಮಾತ್ರ. ಈಗ ಸದ್ಯಕ್ಕೆ ಅದು 729 ಬಂದು ನಿಂತಿದೆ ನಂಬರ್ ಸಂಖ್ಯೆ ಸೇವೆಗಳದ್ದು. ಪ್ರಾರಂಭದಲ್ಲಿ 265 ಇತ್ತು, ಈಗ 729 ಆಗಿದೆ. ಇನ್ನೂ ಹೆಚ್ಚು ಹೆಚ್ಚಿನ ಸೇವೆಗಳು ಸೇರಿಸ್ತೀವಿ. ಇನ್ನು 2 21 ಸೇವೆಗಳನ್ನ ಸೇರಿಸುವಂತ ಒಂದು ಯೋಜನೆ ಇದೆ. ಹೀಗೆ ನಾವು ಏನೋ ಸೇರಿಸ್ತಾ ಇರ್ತೀವಿ, ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ. ಸೊ ಅಂತ ಅರ್ಜಿಗಳ ಬಗ್ಗೆ ಅಷ್ಟೇ ನಾವು ಹೇಳ್ಬೋದು. ಮತ್ತೆ ಸಕಾಲ ಇದು ಹೇಗೆ ಹೌದೋ ಇಲ್ಲೋ ಅನ್ನೋದು ಇನ್ನೊಂದು ಸಿಂಪಲ್ ರೀತಿ ತಿಳ್ಕೊಳ್ಳೋದು ಹೇಗೆ ಅಂದ್ರೆ, ನೀವು ಆ ಸೇವೆಗೆ ಅಪ್ಲೈ ಮಾಡಿದಾಗ
ಜಿ ಎಸ್ ಸಿ ನಂಬರ್ ಅಂದರೆ ಗ್ಯಾರಂಟಿ ಆಫ್ ಸರ್ವಿಸ್ ಸಕಾಲ ನಂಬರ್ ಅಂತ ಒಂದು 15 ಸಂಖ್ಯೆಯ ಒಂದು ನಂಬರ್ ಸಿಗುತ್ತೆ. ಈವನ್ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಕೂಡ ಅದು ಸಕಾಲ ಸೇವೆ ಇದ್ದರೆ ಈ ನಂಬರ್ ಸಿಕ್ಕೇ ಸಿಗುತ್ತೆ ನಿಮಗೆ, ಎಸ್ ಎಮ್ ಎಸ್ ಬರುತ್ತೆ ಅದು ಬಂತ ಹೇಳಿ ಅದನ್ನು ಇಟ್ಕೊಂಡು ನೀವು ಕೂಡ ವೆಬ್ಸೈಟಲ್ಲಿ ಟ್ರ್ಯಾಕ್ ಮಾಡ್ಬೋದು. ಇಲ್ದಿದ್ರು ನಮ್ಮ ಕಾಲ್ ಸೆಂಟ್ರಲ್ ಮಾಡಿದ್ರು ಹೇಳ್ತಾರೆ, ಇಲ್ದಿದ್ರು ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ತಾವು ಇಲ್ಲಿ ಕೇಳಬಹುದು. ಓಕೆ ಓಕೆ, ಡೀಟೇಲಾಗಿ ಹೇಳಿಬಿಟ್ರಿ. ಕಾಲ್ ಸೆಂಟ್ರದ್ದು ಅದು ಭಾಳ ಫಾಸ್ಟಾಗಿ ವರ್ಕ್ ಮಾಡುತ್ತೆ ಅಂತ ಕೇಳಿದ್ವಿ ನಾವು. ಆನ್ಲೈನು ಇತ್ತೀಚೆಗೆ ಒಂದು 2 ವರ್ಷಗಳ ಹಿಂದೆ ಶುರುವಾಯಿತು ಮೇಡಮ್, ಅದರ ಕಾರ್ಯ ಪ್ರವೃತ್ತಿ ಹೇಗಿದೆ? ಆನ್ಲೈನಲ್ಲಿ 138 ಸೇವೆಗಳಷ್ಟೇ ಈಗ ಲಭ್ಯ ಇದೆ. ಈ 729 138 ಆನ್ಲೈನ್ ಇದೆ. ಎಸ್ಪೆಷಲಿ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಸುಮಾರು 12 ಸೇವೆಗಳು ಪೂರ್ತಿ ಆನ್ಲೈನ್ ಇದೆ. ಏನು ಏನು ಈ ಶಾಪ್ಕೀಪರ್ಸ್ಗೆ ಸಿ ಫಾರ್ಮ್, ಟ್ರೇಡರ್ಸ್ಗೆ ಏನು ಸಿ ಫಾರ್ಮ್ ಎಫ್ ಫಾರ್ಮ್ ಅಂತ ಅನೇಕ ಫಾರ್ಮ್ಸ್ಗಳಿದೆಲ್ಲ ಅದೆಲ್ಲನೂ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಪೂರ್ತಿ ಡಿಜಿಟೈಸ್ಡ್. ಇನ್ನು ಕೆಲವು ಏನಾಗ್ತಾ ಇದೆ, ಅಪ್ಲೈ ಮಾಡೋದು ಆನ್ಲೈನ್ ಇರ್ಬೋದು ಬಟ್ ನಿಮಗೆ ಸರ್ಟಿಫಿಕೇಟ್ ಲಾಸ್ಟಲ್ಲಿ ಸೇವೆ ಸಿಗುವಾಗ ಅದು ಮ್ಯಾನ್ಯುಯಲ್ ಇರುತ್ತೆ. ಸೊ